ಇವತ್ತಿನ ಜನರೇಷನ್ಗೆ ಈ ಕಾರ್ ಯಾವುದು ಅನ್ನೋ ಐಡಿಯಾ ಕೂಡ ಇರಲ್ಲ. ಮೊದ್ಲಂಗೆ ಕೂತ್ಕೊಂಡು ಈ ವಿಚಾರಗಳ ಬಗ್ಗೆ ತಿಳಿಸೋ ತರ ತಾತ ಅಜ್ಜಿಗಳು ಇಲ್ಲ, ಪೇಷನ್ಸ್ ಅಲ್ಲಿ ಕೇಳೋ ಮೊಮ್ಮಕ್ಕಳು ಕೂಡ ಇಲ್ಲ. ಬೆಳೆದ್ ಬಂದಿರೋ ದಾರಿನ ತಿಳ್ಕೊಂಡ್ರೆ ಬೆಳೆಯೋ ದಾರಿ ಸುಲಭ ಆಗುತ್ತೆ ಅನ್ನೋದು ನನ್ನ ವಾದ. ಇದು ನಮ್ಮ ದೇಶಕ್ಕೆ ಬಂದ ಮೊದಲ ಜರ್ಮನ್ ಆಟೋಮೊಬೈಲ್ ಬ್ರ್ಯಾಂಡ್ ಒಪೆಲ್. ಒಪೆಲ್ ನ ಜನರಲ್ ಮೋಟರ್ಸ್ ಅವರು ತಗೊಂತಾರೆ. 1996 ಈ ಕಾರು ಒಪೆಲ್ ಆಸ್ಟ್ರಾ ಅಂತ. ಮೊದಲ ಸಿ ಸೆಗ್ಮೆಂಟ್ ಸಿಡ್ಯಾನ್, ಆ ಟೈಮ್ಗೆ ಒಳ್ಳೊಳ್ಳೆ ಫೀಚರ್ಸ್ ಇತ್ತಂತೆ. ಸೈಕಲ್ ನೀಡೋದೇ ದೊಡ್ಡ ವಿಷಯ ಆ ಕಾಲದಲ್ಲಿ, ಇನ್ನು ಕಾರ್ಗಳದೆಲ್ಲ ಶ್ರೀಮಂತರ ಸಮಾಚಾರ. 1598 ಸಿಸಿ ಫೋರ್ ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಇದೆ. 75.9 BHP, 121 Nm ಟಾರ್ಕ್ ಸಿಗುತ್ತೆ. 5-speed ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಇದೆ. ಟಾಪ್ ಸ್ಪೀಡ್ 140-160 ಹೋಗ್ಬೋದು. 53 liter ಟ್ಯಾಂಕಿಗೆ 9-10 ಮೈಲೇಜ್ ಬರಬೇಕು. ಇನ್ನೊಂಚೂರು ಜಾಸ್ತಿ ಬರಲಿ ಅಂತ ಇವರು ಗ್ಯಾಸ್ ಹಾಕ್ಸ್ಕೊಂಡಿದ್ದಾರೆ. ಇಂಜಿನ್ ಲೈಫ್ ಜೊತೆ ಕಾಂಪ್ರಮೈಸ್ ಆಗಲೇಬೇಕು. ಈ ಬ್ರ್ಯಾಂಡ್ಗೆ ತುಂಬಾ ಹೆಸರು ಮಾಡೋದಕ್ಕಾಗಲಿಲ್ಲ. ಹೋಂಡಾ ಸಿಟಿ, ಮಿತ್ಸುಬಿಷಿ ಲ್ಯಾನ್ಸರ್, ಹುಂಡೈ ಅಸೆಂಟ್, ಫೋರ್ಡ್ ಎಸ್ಕಾರ್ಟ್ ಮುಂದೆ ನಿಲ್ಲೋಕ್ಕಾಗಲಿಲ್ಲ. ಆದ್ರಿಂದ 2003 ಪ್ರೊಡಕ್ಷನ್ ಸ್ಟಾಪ್ ಆಗತ್ತೆ. 2014 ಒಪೆಲ್ ಕೋರ್ಸ್ ಅನ್ನೋ ಕಾರ್ನ 60,000 ಕೊಟ್ಟು ತಂದಿದ್ವಿ. ಕಾರ್ ಏನೋ ಚೆನ್ನಾಗಿತ್ತು, ಪಾರ್ಟ್ ಸಿಗೋದು ತುಂಬಾ ಕಷ್ಟ ಆಯ್ತು. ಇವಾಗ್ಲೂ ಕೂಡ ಹಳೆ ಗಾಡಿಗಳಲ್ಲಿ ದೂರ ಹೋಗೋದಕ್ಕೆ ಕಾನ್ಫಿಡೆನ್ಸ್ ಬರೋದಿಲ್ಲ, ಇದೇ ಕಾರಣಕ್ಕೆ.